ಉಳಿದ ಗೇಟುಗಳಲ್ಲೂ ಕೂಡ ಕ್ರ್ಯಾಕ್ ಕಾಣಿಸ್ತಾ ಇದೆ. ಘಟನೆ ನಡೆದರೂ ಕೂಡ ಜವಾಬ್ದಾರಿ ಇರುವ ಸರ್ಕಾರ ಎಲ್ಲಿದೆ ಅಂಥೇಳಿ ಮಾಜಿ ಸಚಿವ ಹಾಲಪ್ಪ ಆಚಾರ್ ಪ್ರಶ್ನೆಯನ್ನು ಮಾಡಿದ್ದಾರೆ. ಗೇಟು ಓಪನ್ ಆಗಿರೋದನ್ನು ಕೇಳಿದೆ, ಎಷ್ಟು ನೀರು ಫ್ಲೋ ಆಗ್ತಾ ಇದೆ, ಎಷ್ಟು ಲುಕ್ಸಾನಿ ಆಗ್ತಾ ಇದೆ ಅನ್ನೋದು ಕೇಳಿದೆ. ತಕ್ಷಣ ನಾನು ನನ್ನ ಊರಿನಿಂದ ನಾನು ಇಲ್ಲಿ ಬಂದೆ. ಬಂದಾಗ ಹೋಗಿ ನೋಡಿದಾಗ ಗೇಟು ಎಲ್ಲಿಯೂ ಇಲ್ಲ, ಇಲ್ಲ ಅಡ್ರೆಸ್ಸನೇ ಇಲ್ಲ. 19ನೇ ಗೇಟು ಅಡ್ರೆಸ್ಸನೇ ಇಲ್ಲ. ಆದರೆ ಇನ್ನುಳಿದಂಥ ಗೇಟು ನೋಡಿದಾಗ ಕೂಡ ಕ್ರ್ಯಾಕ್ಗಳು ಇವುಗಳು ಇವನ್ನೆಲ್ಲವನ್ನು ನೋಡಿದಾಗ ಜವಾಬ್ದಾರಿ ಇರ್ತಕ್ಕಂಥ ಆಡಳಿತ ಎಲ್ಲಿ ಹೋಗಿತ್ತು ಅನ್ನೋದು ಪ್ರಶ್ನೆ. ಎಲ್ಲರನ್ನೂ ಎಕ್ಸ್ಪರ್ಟ್ಸ್ ಕರ್ಸಕ್ಕಿತ್ತೀವಿ. ಧಾರವಾಡದವ್ರು ವಿಸಿಟ್ ಮಾಡಿದ್ದಾರೆ, ಡಿಸೈನ್ ಕೊಟ್ಟರ, ಬಟ್ ಎಲ್ಲ ಎಕ್ಸ್ಪರ್ಟ್ಸ್ ಬರಕತ್ತಾರ. ಈಗ ಆಲ್ರೆಡಿ ಡಿಸೈನ್ ಕೊಟ್ಟು ಗೇಟ್ ರೆಡಿ ಮಾಡಕ್ಕೆ ಹಚ್ಚಿದ್ದಾರೆ. ಎಲ್ಲಿ ಗೇಟ್ ಕೊಟ್ಟಿರೋದಿಲ್ಲ ಹೈದರಾಬಾದ್ನವ್ರಿಗೆ, ಅಲ್ಲಿ ಬಾಂಬೆದವರಿಗೆ ಬಾಂಬೆದವ್ರು ಕೊಟ್ಟು. ಸರಿ, ನೀರು ಉಳಿಸ್ಕೊಂಡು ಇದನ್ನ ಮಾಡುವಂತ ಏನಾದ್ರೂ ಪ್ಲಾನ್? ಹಾಂ ಹಾಂ,